ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದು ನಮ್ಮ ವರ್ಲ್ಡ್ ಫೇಮಸ್ ಆದಂತಹ ಜೋಗ್ ಫಾಲ್ಸ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ನಮ್ಮ ಪ್ರೀವಿಯಸ್ ವ್ಲಾಗ್ ಯಾರು ನೋಡಿಲ್ಲ ನೋಡ್ಕೊಂಬನ್ನಿ, ತೀರ್ಥಹಳ್ಳಿ ವ್ಲಾಗ್ ಅಂತ. ಇವತ್ತು ಜೋಗ್ ಫಾಲ್ಸ್ಗೆ ಬಂದಿದ್ದೀವಿ. ಮರೆತು ಹೋಯಿತೆ ನನ್ನ ಯಹಾಜರಿ, ಬರೆದು ಎದೆಯಲಿ ನೋವಿನ ಶಾಯರಿ, ಕರಗಿದೆ ನಾಲಿಗೆ ಬರವಿದೆ. ನಮ್ಮ ಜೋಗ್ ಫಾಲ್ಸ್ ಅಲ್ಲಿ ಮುಂಗಾರು ಮಳೆ ಸಾಂಗ್ ಹಾಕೊಳ್ತಾ ಇಡೀ 4 ಮಿನಿಟ್ಸ್ ಎಂಜಾಯ್ ಮಾಡ್ಕೊತಾ ಇದ್ವಿ ಪೀಕ್ ಪಾಯಿಂಟ್ ಅಲ್ಲಿ. ಅದು ನೀವೇನಾದ್ರೂ ಒಂದೊಳ್ಳೆ ಟ್ರಿಪ್ಪು, ನೀವೇನಾದ್ರೂ ಜೋಗ್ ಫಾಲ್ಸ್ ಟ್ರಿಪ್ನ ಪ್ಲ್ಯಾನ್ ಮಾಡ್ತಿದ್ರೆ ನೀವು ಬಂಗ್ಲೋ ವ್ಯೂ ಪಾಯಿಂಟಿಂದ ನೋಡಿ, ಸಖತ್ತಾಗಿರುತ್ತೆ. ಯಾಕಂದರೆ ಮೂವಿ ಎಲ್ಲ ಶೂಟ್ ಆಗಿರೋದು ಇಲ್ಲೇ ಇರುತ್ತೆ. ಬೆಳಿಗ್ಗೆ ಬೇಗ ಬಂದು ನೋಡಿದ್ರೆ ಪ್ರೆಸೆನ್ಸ್ ಮಾತ್ರ ಸಖತ್ತಾಗಿರುತ್ತೆ. ಮತ್ತು ನೀವು ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಯಾಕಂದರೆ ಜೋಗ್ ಫಾಲ್ಸ್ ನೋಡೋಕ್ಕೆ ಅದು ವಿಂಟರ್ ಸೀಸನ್ ಆರ್ ರೈನಿ ಸೀಸನಲ್ಲಿ ಸಖತ್ತಾಗಿರುತ್ತೆ. ನೀವು ಈ ಪ್ಲೇಸ್ನ ಮಿಸ್ ಮಾಡ್ಕೊಬೇಡಿ. ನೀವೇನಾದರೂ ಹತ್ತಿರ ಹೊನ್ನಾವರ, ಮುರುಡೇಶ್ವರ ಇಲ್ಲ ಸಿಗಂದೂರ್ ಹತ್ತಿರ ಬಂದಿದ್ರೆ ಈ ಲೊಕೇಶನ್ನ ಮಿಸ್ ಮಾಡ್ಕೊಬೇಡಿ. ಯಾಕಂದರೆ ಇದು ಮ್ಯಾಜೆಸ್ಟಿಕ್ ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್, ನಮ್ಮ ಶಿವಮೊಗ್ಗದ ಹೆಮ್ಮೆ ಅಂತ ಹೇಳ್ಬೋದು. ಇದು ಬಂದು ನಮ್ಮ 3rd ಡೇನ ವ್ಲಾಗ್ ಆಗಿತ್ತು. ಸಖತ್ ಇವಾಗಂತೂ ಎಲ್ಲ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಿದೆ. ನಿಮಗೆ ಜಿಪ್ ಲೈನ್ ಆಗಿರಲಿ, ಬೇರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಕೂಡ ಇಲ್ಲೇ ಇರುತ್ತೆ. ನೀವು ಸಖತ್ ಎಂಜಾಯ್ ಮಾಡ್ಬೋದು ಒನ್ ಡೇ ಪೂರ್ತಿ ಡೇನ ಇಲ್ಲಿ ಆ್ಯಕ್ಟಿವಿಟೀಸ್, ವಾಟರ್ ಆ್ಯಕ್ಟಿವಿಟೀಸ್ ಅವೆಲ್ಲ ಆದರೆ ಅಂತ. ಈ ಒಂದು ಡೇ ಒಂದೊಳ್ಳೆ ಚೆನ್ನಾಗಾಯಿತು. ಈ 3 ಡೇ ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ವಿ ಶಿವಮೊಗ್ಗದ ಕಡೆ, ಒಂದು ಭದ್ರಾವತಿ ಕಡೆ ಮಾಡಿದ್ವಿ, ಇನ್ನೊಂದು ತೀರ್ಥಹಳ್ಳಿ ಕಡೆ ಮಾಡಿದ್ವಿ, ಮತ್ತು ಇದು ಬಂದು ಎಂಡಿಂಗ್ ನಮ್ಮ ಸಾಗರ ಕಡೆ ಮಾಡಿದ್ದು. ಒಂದೊಳ್ಳೆ ಡೇ ಆಗಿತ್ತು ಅಂತ ನಮಗಂತೂ ಅನ್ನಿಸ್ತು ಇವತ್ತು. ಸೊ ನಮ್ಮ ಜೋಗ್ ಫಾಲ್ಸ್ ನೋಡ್ತಾ ನೀವು ಕೂಡ ಆನಂದಿಸಿ ಅಂತ ಈ ವಿಡಿಯೋ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ವಿತ್ ಒಳ್ಳೆ ಕಂಟೆಂಟ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.